ಏಕಲವ್ಯ. ದ್ರೋಣಾಚಾರ್ಯರಿಂದ ತಿರಸ್ಕರಿಸಲ್ಪಟ್ಟ ಒಬ್ಬ ಅಪ್ರತಿಮ ಪರಾಕ್ರಮಿ. ಗುರುಗಳು ಎಂದು ತಾನು ಭಾವಿಸಿ ಅವರು ಏನೂ ಕಲಿಸದೇ ಇದ್ದರೂ ಅವರು ಕೇಳಿದ ಗುರುದಕ್ಷಿಣೆಯ ಪರವಾಗಿ ತನ್ನ ಹೆಬ್ಬರಳನ್ನು ಕೊಟ್ಟ ಒಬ್ಬ ಪರಮಶಿಷ್ಯ. ಕೊಟ್ಟ ನಂತರ ಏಕಲವ್ಯ ಏನಾದ? ಬನ್ನಿ ನೋಡೋಣ ಈ ಸಂಚಿಕೆಯಲ್ಲಿ. ಏಕಲವ್ಯ ಒಬ್ಬ ನಿಷಾದ ಕುಲದ ಹುಡುಗ, ಅಂದರೆ ಈಗಿನ ಬೇಡರ ಕಡೆಯವನು ಅಥವಾ ವಾಲ್ಮೀಕಿ ಕುಲದವನು. ತಂದೆ ಹಿರಣ್ಯಧನ್ಯ, ತಾಯಿ ಸುಲೇಖ. ಕಾಡಿನಲ್ಲೇ ಹುಟ್ಟು ಬೆಳೆದ ಇವನಿಗೆ ಬೇಟೆ ಅನ್ನೋದು ಸರ್ವೇ ಸಾಮಾನ್ಯವಾದದ್ದು. ಅದು ಆಹಾರಕ್ಕಾಗಿರಬಹುದು ಅಥವಾ ಸುರಕ್ಷಣೆಗಾಗಿರಬಹುದು. ಆದರೆ ಅಕ್ಕಪಕ್ಕದ ಬುಡಕಟ್ಟು ಜನಾಂಗದ ಆಕ್ರಮಣಕ್ಕೆ ಶಸ್ತ್ರವಿದ್ಯೆ ತುಂಬಾ ಅಗತ್ಯವಿತ್ತು. ಬಿಲಿವಿದ್ಯೆ ಏನೋ ತನ್ನ ತಂದೆ ಹಿರಣ್ಯಧನ್ಯನಿಂದ ಕಲಿಯುತ್ತಿದ್ದರೂ ಅದೂ ಸಹ ಅರ್ಧಕ್ಕೆ ನಿಂತಿತ್ತು. ಜರಾಸಂಧನ ಸಾಮಂತನಾಗಿದ್ದ ಹಿರಣ್ಯಧನ್ಯ ಯುದ್ಧವೊಂದಕ್ಕೆ ಹೋಗಿ ಅಲ್ಲಿ ವೀರಮರಣ ಹೊಂದುತ್ತಾನೆ. ಆಗಿನ್ನು ಏಕಲವ್ಯಗೆ ಚಿಕ್ಕ ವಯಸ್ಸು. ಆ ಬುಡಕಟ್ಟು ಜನಾಂಗದ ಮುಂದಾಳತ್ವ ವಹಿಸುತ್ತಾನೆ ಏಕಲವ್ಯ. ಆದರೆ ಅವನಿಗೆ ಪೂರ್ಣ ಪ್ರಮಾಣದ ಶಸ್ತ್ರವಿದ್ಯೆ ತಿಳಿಯದಿರಲಿಲ್ಲ. ತನಗೆ ಕಲಿಸಬಲ್ಲ ಗುರುವನ್ನು ಹುಡುಕುತ್ತಾ ಹೊರಟ ಏಕಲವ್ಯಗೆ ದ್ರೋಣಾಚಾರ್ಯರು ಸಿಗುತ್ತಾರೆ. ಅವರಿಗೆ ತನ್ನ ಅಳಲನ್ನು ತಿಳಿಸುತ್ತಾನೆ ಏಕಲವ್ಯ. ಆದರೆ ಪರಶುರಾಮರ ಶಿಷ್ಯರಾದ ದ್ರೋಣಾಚಾರ್ಯರು ಬೇರೊಂದು ಕೆಲಸದ ನಿಮಿತ್ತ ನಿರತರಾಗಿದ್ದ ಕಾರಣ ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ಆಚಾರ್ಯರಿಗೆ ವಂದಿಸಿ ನೊಂದುಕೊಂಡೇ ಹೊರಟ ಏಕಲವ್ಯ. ಕಾಡಿನೊಳಗೆ ಹೋಗಿ ದ್ರೋಣಾಚಾರ್ಯರ ಪ್ರತಿಮೆಯನ್ನು ನಿರ್ಮಿಸಿ ಅವನ ತಂದೆ ಕಲಿಸಿಕೊಟ್ಟ ವಿದ್ಯೆಯನ್ನು ಮನದಲ್ಲಿ ನೆನೆದು ಛಲ ಬಿಡದೆ ಏಕಾಗ್ರತೆಯಿಂದ ಬಿಲ್ವಿದ್ಯೆಯ ಅಭ್ಯಾಸ ಮಾಡಲು ಶುರು ಮಾಡುತ್ತಾನೆ. ಹಾಗೆ ಅಭ್ಯಾಸ ಮಾಡುತ್ತಾ ತುಂಬಾ ವರ್ಷಗಳೇ ಕಳೆಯುತ್ತದೆ. ಒಮ್ಮೆ ಅದೇ ಕಾಡಿನ ಒಳಗೆ ಶಿಷ್ಯರುಂದರ ಸಮೇತರಾಗಿ ದ್ರೋಣಾಚಾರ್ಯರು ಬರುತ್ತಿರುತ್ತಾರೆ. ಜೊತೆಯಲ್ಲಿದ್ದ ಅವರ ನಾಯಿ ಶಬ್ದ ಮಾಡುತ್ತಾ ಏಕಲವ್ಯನ ಏಕಾಗ್ರತೆಯನ್ನು ಭಗ್ನ ಮಾಡುತ್ತದೆ. ಎಚ್ಚೆತ್ತ ಏಕಲವ್ಯ ಎದ್ದು ನಿಂತು ಎದೆಗೆ ಬಿಲ್ಲೇರಿಸಿ ಶಬ್ದ ಬರುವ ದಿಕ್ಕಿನೆಡೆಗೆ ಏಕಕಾಲಕ್ಕೆ 7 ಬಾಣಗಳನ್ನು ಬಿಡುತ್ತಾನೆ. ಆ ಬಾಣಗಳು ಕೂಗುತ್ತಿದ್ದ ನಾಯಿಯ ಬಾಯಿಯ ಒಳಗೆ ಹೊಕ್ಕುತ್ತದೆ. ಆ ದೃಶ್ಯ ಕಂಡ ದ್ರೋಣಾಚಾರ್ಯರು ಮತ್ತು ಶಿಷ್ಯರುಂದ ಆಶ್ಚರ್ಯಚಕಿತರಾಗಿ ಬಾಣ ಬಂದ ದಿಕ್ಕಿಗೆ ನಡೆಯುತ್ತಾರೆ. ಅಲ್ಲಿ ಬಂದು ನೋಡಿದರೆ ಏಕಲವ್ಯ. ಏಕಲವ್ಯನ ಖುಷಿಗೆ ಪಾರವೇ ಇಲ್ಲ. ಗುರುಗಳನ್ನು ಕಂಡೊಡನೆ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾನೆ. ದ್ರೋಣಾಚಾರ್ಯರಿಗೂ ಪರಮಾಶ್ಚರ್ಯ. ನಾ ತಿರಸ್ಕರಿಸಿದ ಹುಡುಗ ಅಪ್ರತಿಮ ಬಿಲ್ಲುಗಾರನೆಂದು. ಆದರೆ ಶಿಷ್ಯವೃಂದದಲ್ಲಿ ಇದ್ದವರು ಕೌರವರು ಮತ್ತೆ ಪಾಂಡವರು. ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಇಡೀ ಜಗತ್ತಿನಲ್ಲಿ ನಿನಗಿಂತ ಮಿಗಿಲಾದ ಬಿಲ್ವಿದ್ಯೆಗಾರನು ಇರೋದಿಲ್ಲ, ಇದಕ್ಕೆ ನಾನೇ ಸಾಕ್ಷಿ ಎಂದು ಕೊಟ್ಟ ಮಾತಿನ ನೆನಪಾಗುತ್ತದೆ ದ್ರೋಣಾಚಾರ್ಯರಿಗೆ. ಆಗ ಏಕಲವ್ಯನನ್ನು ನೋಡಿ ಕೇಳುತ್ತಾರೆ ದ್ರೋಣಾಚಾರ್ಯರು, ಯಾರಪ್ಪ ನಿನ್ನ ಈ ಬಿಲ್ವಿದ್ಯೆಯ ಗುರು ಎಂದೊಡನೆ ಏಕಲವ್ಯ ದಂಡವತ್ತು ಪ್ರಣಾಮ ಮಾಡಿ ಅಲ್ಲೇ ಇದ್ದ ದ್ರೋಣಾಚಾರ್ಯರ ಪ್ರತಿಮೆಯನ್ನು ತೋರಿಸಿ ನೀವಲ್ಲದೆ ಬೇರಾರು ಎನ್ನುತ್ತಾನೆ ಏಕಲವ್ಯ. ಮನದಲ್ಲಿ ಸಂತಸ. ಆದರೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ವಿದ್ಯೆಯ ಗುರುದಕ್ಷಿಣೆಯಾಗಿ ಸಮಯೋಚಿಸಿ ಬಲಗೈ ಹೆಬ್ಬೆರಳನ್ನು ಕೇಳುತ್ತಾರೆ. ಹೆಬ್ಬೆರಳಿಲ್ಲವಾದರೆ ಬಾಣಪ್ರಯೋಗ ಅಸಾಧ್ಯವೆಂದು ತಿಳಿದು ಒಂದು ಕ್ಷಣ ಯೋಚಿಸದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಆಚಾರ್ಯರಿಗೆ ಒಪ್ಪಿಸುತ್ತಾನೆ ಏಕಲವ್ಯ. ದ್ರೋಣಾಚಾರ್ಯರು ಏಕಲವ್ಯನನ್ನು ಆಶೀರ್ವದಿಸಿ ಶಿಷ್ಯರೊಂದರ ಸಮೇತ ಅಲ್ಲಿಂದ ಹೊರಡುತ್ತಾರೆ. ಮತ್ತೆ ಅಭ್ಯಾಸದಲ್ಲಿ ನಿರತನಾದ ಏಕಲವ್ಯ 4 ಬೆರಳುಗಳನ್ನು ಬಳಸಿ ಬಿಲ್ವಿದ್ಯೆಯಲ್ಲಿ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗದ ಮಟ್ಟಿಗೆ ಕಲಿಯುತ್ತಾನೆ. ಇದನ್ನು ಅರಿತ ಜರಾಸಂಧ ಏಕಲವ್ಯನನ್ನು ಕರೆತರಲು ಹೇಳುತ್ತಾರೆ. ಜರಾಸಂಧನ ಸೈನ್ಯ ಸೇರಿದ ಏಕಲವ್ಯ ಅದೆಷ್ಟೋ ಯುದ್ಧಗಳನ್ನು ಗೆಲ್ಲಿಸಿಕೊಡುತ್ತಾನೆ. ಅದೆಷ್ಟೋ ಯುದ್ಧಗಳು ಶ್ರೀಕೃಷ್ಣನ ಸೈನ್ಯದ ವಿರುದ್ಧವೇ ಇರುತ್ತದೆ. ಇದನ್ನು ಅರಿತ ಶ್ರೀಕೃಷ್ಣ ಸ್ವತಃ ಯುದ್ಧರಂಗಕ್ಕೆ ಇಳಿದು ಯುದ್ಧ ಮಾಡಲು ಆರಂಭಿಸುತ್ತಾನೆ. ಬಿಲ್ವಿದ್ಯೆಯಲ್ಲಿ ಇವನನ್ನು ಸೋಲಿಸಲಾಗಲೆಂಬ ವಿಷಯ ತಿಳಿಯುತ್ತದೆ. ಆಗ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಬಿಟ್ಟು ಏಕಲವ್ಯನಿಗೆ ಮುಕ್ತಿ ಕೊಡಿಸುತ್ತಾನೆ. ಇಲ್ಲಿಗೆ ಅಪ್ರತಿಮ ಪರಾಕ್ರಮಿಯ ಅಂತ್ಯವಾಗುತ್ತದೆ. ಆದರೆ ಒಂದು ವಿಷಯ ಗೆಳೆಯರೆ, ಏಕಲವ್ಯನನ್ನು ಸೋಲಿಸಲು ಸಾಕ್ಷಾತ್ ಭಗವಂತನೇ ಯುದ್ಧರಂಗಕ್ಕೆ ಬರಬೇಕಾಗುತ್ತದೆ. ಇದು ಏಕಲವ್ಯನ ಸಾಧನೆ. ಈ ಸಾಧನೆಗೆ ನಾವು ಏಕಲವ್ಯನನ್ನು ಸ್ಫೂರ್ತಿಯಾಗಿ ತಗೊಳ್ಳಲೇಬೇಕು. ಯಾವ ಕೆಲಸದಲ್ಲಾದರೂ ಸರಿ ಏಕಾಗ್ರತೆ ಗುರು ನಿಷ್ಠೆ ಕಲಿಯಬೇಕು ಎಂಬ ಛಲ ಇದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು. ಮತ್ತೆ ಸಿಗೋಣ ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.